ದ್ವಿಚಕ್ರ ವಾಹನಕ್ಕೆ ಸಚಿವರೊಬ್ಬರ ಕಾರು ರಭಸದಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿ ಗುರುವಾರ ನಡೆದಿದೆ. ಸಚಿವ ಗೋವಿಂದ ಕಾರಜೋಳ ಅವರ ಕಾರು ನೆಲಮಂಗಲ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿತ್ತು. ಈ ಸಂದರ್ಭದಲ್ಲಿ ಬೈಕ್ ಸವಾರನೊಬ್ಬ ಸಚಿವರ ಕಾರಿಗೆ ಅಡ್ಡ ಬಂದಿದ್ದು ಅಪಘಾತಕ್ಕೆ ಕಾರಣ ಎಂದು ಹೇಳಲಾಗಿದೆ. ಸಚಿವರ ಕಾರಿಗೂ ಸಾಕಷ್ಟು ಹಾನಿಯಾಗಿದೆ. ಅಪಘಾತವಾದ ತಕ್ಷಣವೇ ಸಚಿವರ ಸಿಬ್ಬಂದಿ ಫೋನ್ ಮಾಡಿ ಆಂಬ್ಯುಲೆನ್ಸ್ ತರಿಸಿ ಗಾಯಾಳು ಬೈಕ್ ಸವಾರನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸ್ವತಃ ಸಚಿವರು ಕೂಡ ಆಸ್ಪತ್ರೆಗೆ ಧಾವಿಸಿ ಸೂಕ್ತ ಚಿಕಿತ್ಸೆ ಕೊಡುವಂತೆ ವೈದ್ಯರಿಗೆ ಸೂಚಿಸಿದ್ದಾರೆ. ಅದಕ್ಕೆ ತಗುಲುವ ವೆಚ್ಚವನ್ನು ಭರಿಸುವುದಾಗಿಯೂ ಭರವಸೆ ನೀಡಿದ್ದಾರೆ. ಸ್ವಲ್ಪ ಸಿ ಪಿ ಐ ಅವ್ರು ಇದ್ದಾರೆ, ಅವರು ನೀವು ಹೋಗಲ್ಲ ಅಂತ ಅಲ್ಲ ಹೋಗ್ತೇನಪ್ಪ. ನೀವು ಏನು ಈ ರೀತಿ ಕೇಳಿದ್ರೆ ಹಂಗೆ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ನಾನು ನೋಡ್ತೇನೆ. ಪ್ರೈವೇಟ್ ಹಾಸ್ಪಿಟ್ಲ್ ಕಳಿಸೋದಿದ್ದರೂ ಪಾಪ ಅವ್ನಿಗೆ ಸಹಾಯ ಮಾಡೋದು ಬಡ ಮನುಷ್ಯ ಅಡ್ಡ ಬಂದ ಬನ್ನಿ. ತುಮಕೂರು ಕಡೆಯಿಂದ ನಾವು ಬೆಂಗಳೂರು ಕಡೆ ಬರ್ತಾ ಇದ್ವಿ. ಆತ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆ ರೋಡಿಗೆ ಹೋಗುವ ಮಧ್ಯದಲ್ಲಿ ಅಡ್ಡ ಬಂದ್ಬಿಟ್ಟ, ಅಡ್ಡ ಬಂದು ಗಾಡಿಗೆ ಚೆಕ್ ಹಾಕೊಂಡು ನಮ್ಮ ಕಾರಿಗೆ ಬಂದ ಅಡ್ಡ. ಅಲ್ಲ ಒಂದು ಹಾಸ್ಪಿಟ್ಲಿಗೆ ಕಳಿಸಿದ್ವಿ, ಈಗ ಅದಕ್ಕೆ ಬಂದೆ. ಎಲ್ಲಿದ್ದಾರೆ ಸರ್ ಇವಾಗ ಪೇಷಂಟ್? ಎಲ್ಲಿದ್ದಾರೆ ಪೇಷಂಟ್? ಆಂಬ್ಯುಲೆನ್ಸ್ದಾಗ ಬಂದ, ಇದರಾಗೆ ಇನ್ನ ಬಂದಿಲ್ಲ. ಅಲ್ಲ ಇವಾಗ ಮುಂದೆಗಡೆ ಪೊಲೀಸ್ದು ಗಾಡಿ ಹೋಗ್ತಿತ್ತು, ನಿಮ್ಮ ಗಾಡಿಗೆ ಹೆಂಗೆ ಅಡ್ಡ ಬರ್ತಾರೆ? ಏನು ಮಾಡೋದು ಈಗ, ಆ ಕಡೆಯಿಂದ ಹೋಗೋ ಈ ಕಡೆ ಬಂದ್ಬಿಟ್ಟ. ಪೊಲೀಸ್ ಗಾಡಿ ದಾಟಿಯಿಂದ ಅಡ್ಡ ಬಂದ್ಬಿಟ್ಟ, ಅವನು ಬಂದ್ಬಿಟ್ಟ ಅಡ್ಡ ಬಂದ.